ಮುಚ್ಚರೆ ಉಚಿತವಾಗಿ ಉದ್ಯೋಗ ಮಾಹಿತಿ ಪಡೆಯಲು ಕಾಣುವ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಕೆಳಗೆ ಕೊಟ್ಟಿರುವ ಲಿಂಕ್ ಮೂಲಕ ನಮ್ಮ ವಾಟ್ಸ್ಆಪ್ ಚಾನೆಲ್ ಗೆ ಫಾಲೋ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಆನ್ ಮಾಡಿಕೊಂಡು ನೀವು ಉಚಿತವಾಗಿ ಉದ್ಯೋಗ ಮಾಹಿತಿ ಪಡೆಯಬಹುದು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ವತಿಯಿಂದ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ನೇಮಕಾತಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋನಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಲ್ಲಿ ನೋಡೋದಾದರೆ ನೋಡಿ, ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 10 ನವೆಂಬರ್ 2023 ಈ ಅರ್ಜಿಗಳು ಇಲ್ಲಿ ಪ್ರಾರಂಭವಾಗಲಿವೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 9 ಡಿಸೆಂಬರ್ 2023 ಕೊನೆ ದಿನಾಂಕ. ಮತ್ತು ಅರ್ಜಿ ಸಲ್ಲಿಸಲು ಒಂದು ಅರ್ಜಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ 9 ಡಿಸೆಂಬರ್ 2023. ಮತ್ತು ಅರ್ಜಿಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು 10 ಡಿಸೆಂಬರ್ 2023 14/12/2023 ಕಾಲಾವಕಾಶವನ್ನು ಕಲ್ಪಿಸಲಾಗುತ್ತದೆ. ಇಲ್ಲಿ ನೋಡೋದಾದರೆ ನೋಡಿ, ಪೋಸ್ಟಲ್ ಅಸಿಸ್ಟೆಂಟು, ಶಾರ್ಟಿಂಗ್ ಅಸಿಸ್ಟೆಂಟು, ಪೋಸ್ಟ್ಮ್ಯಾನು, ಮೇಲ್ಗಾರ್ಡು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ, ಒಂದು ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ. ಈ ಹುದ್ದೆಗಳಿಗೆ ಒಂದು ವೇತನ ಶ್ರೇಣಿ ನೋಡೋದಾದ್ರೆ ನೋಡಿ, ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 25,000 ರೂಪಾಯಿಯಿಂದ 85,000 ರೂಪಾಯಿವರೆಗೆ ವೇತನ, ಶಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 25,000 ರೂಪಾಯಿ, ಪೋಸ್ಟ್ಮ್ಯಾನ್ ಹುದ್ದೆಗಳಿಗೆ 21,000 ರೂಪಾಯಿ, ಮೇಲ್ಗಾರ್ಡ್ ಹುದ್ದೆಗಳಿಗೆ 21,000 ರೂಪಾಯಿ, ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳಿಗೆ 18,000 ರೂಪಾಯಿವರೆಗೆ ಬೇಸಿಕ್ ಸ್ಯಾಲ್ರಿ ಇಲ್ಲಿ ಕೊಡಲಾಗುತ್ತದೆ. ಈ ಹುದ್ದೆಗಳಿಗೆ ಏಜ್ ಬಂದುಬಿಟ್ಟು ನೋಡಿ, ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 18-27 ವರ್ಷಗಳನ್ನು ನೀವು ಪೂರೈಸಿರಬೇಕು. ಶಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 18-27, ಪೋಸ್ಟ್ಮ್ಯಾನ್ ಹುದ್ದೆಗಳಿಗೆ 18-27, ಮೇಲ್ಗಾರ್ಡ್ ಹುದ್ದೆಗಳಿಗೆ 18-27, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ 18-25 ರೊಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಅನ್ನು ಸಡಲಿಕೆಯಲ್ಲಿ ಕೊಡಲಾಗಿದೆ ನೋಡಿ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಎಜುಕೇಷನ್ ಮತ್ತು ಕ್ವಾಲಿಫಿಕೇಷನ್ ಏನೇನಾಗಿರಬೇಕು ನೋಡಿ. ಪೋಸ್ಟಲ್ ಅಸಿಸ್ಟೆಂಟು ಮತ್ತು ಶಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೋಡಿ, ಬ್ಯಾಚುಲರ್ ಡಿಗ್ರಿ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಲ್ಲಿ ಪಾಸಾದ ಅಭ್ಯರ್ಥಿಗಳು, ಅಂದರೆ ಯಾವುದೇ ಪದವಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಾರ್ಡ್ ಹುದ್ದೆಗಳಿಗೆ ನೋಡಿ, ಅಭ್ಯರ್ಥಿಗಳು 12ನೇ ತರಗತಿಯಲ್ಲಿ ಪಾಸಾಗಿರಬೇಕು. ಮತ್ತು ಅಭ್ಯರ್ಥಿಗಳಿಗೆ ಒಂದು ಲೋಕಲ್ ಲ್ಯಾಂಗ್ವೇಜನ್ನು, ನೀವು SSLC ತರಗತಿಯಲ್ಲಿ ಅದೇ ಲ್ಯಾಂಗ್ವೇಜನ್ನು ಒಂದು ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಟೋಟಲ್ ಆಗಿ ನಮ್ಮ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ನೀವು ಇಲ್ಲಿ ಒಂದು ಅಧ್ಯಯನ ಮಾಡಿದ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಹೆಚ್ಚಿನ ಆದ್ಯತೆ ಕೊಡಲಾಗುತ್ತದೆ. ಮತ್ತು ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಇಲ್ಲಿ ಹೊಂದಿರಬೇಕು. ಮತ್ತು ಮೇಲ್ಗಾರ್ಡ್ ಹುದ್ದೆಗಳಿಗೆ ನೋಡಿ, ವ್ಯಾಲಿಡ್ ಲೈಸೆನ್ಸ್ ಟು ವೀಲರ್ ಲೈಸೆನ್ಸನ್ನು ಇಲ್ಲಿ ಅಭ್ಯರ್ಥಿಗಳು ಹೊಂದಿರಬೇಕಾಗಿರುತ್ತದೆ. ಅದೇ ರೀತಿ ಇಲ್ಲಿ ನೋಡೋದಾದರೆ ನೋಡಿ, ಒಂದು ಪೋಸ್ಟ್ಮ್ಯಾನ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ನೋಡಿ, 10ನೇ ತರಗತಿಯಲ್ಲಿ ಪಾಸಾದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದು. ವೀಕ್ಷಕರೇ, ಈ ಹುದ್ದೆ ಬಂದುಬಿಟ್ಟು ಒಂದು ಮೆರಿಟೇಸ್ ಒಂದು ಸ್ಪೋರ್ಟ್ಸ್ಮ್ಯಾನ್ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸ್ಟೇಟ್ ಅಥವಾ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಸ್ಪೋರ್ಟ್ಸ್ಮ್ಯಾನ್ ಆದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಯಾವ್ಯಾವ ಸ್ಪೋರ್ಟ್ಸ್ ಒಂದು ಇಲ್ಲಿ ಕ್ವಾಲಿಫೈ ಆಗ್ಬೋದು ಎಂಬುದ್ರ ಬಗ್ಗೆ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಈ PDFನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ನೋಡಿ, ಇಲ್ಲಿ 100 ರೂಪಾಯಿಗಳನ್ನು ನೀವು ಇಲ್ಲಿ ಪಾವತಿ ಮಾಡಬೇಕಾಗುತ್ತದೆ. ಇದು ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳಾ ಅಭ್ಯರ್ಥಿಗಳು, ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಮತ್ತು SC/ST ಅಭ್ಯರ್ಥಿಗಳು ಮತ್ತು PWD ಅಂದರೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ಒಂದು ಅರ್ಜಿ ಶುಲ್ಕವಿರುವುದಿಲ್ಲ. ಅದೇ ರೀತಿ ಎಕನಾಮಿಕಲ್ ವೀಕರ್ ಸೆಕ್ಷನ್ EWS ಸರ್ಟಿಫಿಕೇಟ್ ಇದ್ದ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಅರ್ಜಿ ಶುಲ್ಕವಿರುವುದಿಲ್ಲ. ಕೇವಲ ನೀವು ಆನ್ಲೈನ್ ಮೂಲಕ ಮಾತ್ರ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಅರ್ಜಿ ಶುಲ್ಕ ಜನರಲ್ ಮತ್ತು OBC ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮಾತ್ರ 100 ರೂಪಾಯಿಗಳನ್ನು ನೀವು ಪಾವತಿ ಮಾಡಿ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲಿಂದ ನೀವು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.